to you by Nandini, milk that millions love. ಯಶ್ ಮಾತಿಗೆ ಪುನೀತ್ ಟಾಂಗ್ ಕೊಟ್ರ. ಡೈಲಾಗ್ಗಳು ಸಿನಿಮಾಕ್ಕೆ ಮಾತ್ರ ಸೀಮಿತವಾಗಿರಲಿ, ಪ್ರೀತಿ ಮಾತ್ರ ಸದಾ ಇರಲಿ ಎಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೇಳಿದ್ದಾರೆ. ಜೇಮ್ಸ್ ಚಿತ್ರದ ಮುಹೂರ್ತ ಕಾರ್ಯಕ್ರಮದ ಬಳಿಕ ಮಾತನಾಡಿದ ನಟ ಪುನೀತ್, 3 ವರ್ಷದ ಹಿಂದೆ ಜೇಮ್ಸ್ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿದ್ದೆ, ಆದರೆ ಕಾರಣಾಂತರಗಳಿಂದ ಸಿನಿಮಾ ಮುಂದೆ ಹೋಗುತ್ತಾ ಬಂತು ಎಂದು ತಿಳಿಸಿದರು. ಈ ವೇಳೆ ಅಭಿಮಾನಿಗಳು ಡೈಲಾಗ್ ಹೇಳುವಂತೆ ಪುನೀತ್ ಅವರನ್ನು ಕೇಳಿಕೊಂಡರು. ಆಗ ಪುನೀತ್, ಇನ್ನೇನು ಕೆಲವೇ ತಿಂಗಳಲ್ಲಿ ಸಿನಿಮಾ ತೆರೆ ಮೇಲೆ ಬರುತ್ತದೆ, ಆವಾಗ ಅಲ್ಲಿ ಡೈಲಾಗ್ಗಳನ್ನು ನೋಡಿ. ಡೈಲಾಗ್ ಸಿನಿಮಾಗೆ ಇರಲಿ, ಪ್ರೀತಿ ಮಾತ್ರ ಸದಾ ಇರಲಿ ಎಂದರು. ಇತ್ತೀಚೆಗೆ ಯಶ್ ಅಭಿಮಾನಿಗಳೊಂದಿಗೆ ಬರ್ತ್ಡೇ ಆಚರಿಸಿಕೊಂಡಾಗ ವಾಲ್ಡ್ ಈಸ್ ಮೈ ಟೆರಿಟರಿ ಎಂದು ಡೈಲಾಗ್ ಹೊಡೆದು ಅಭಿಮಾನಿಗಳನ್ನು ರಂಜಿಸಿದ್ದರು. ಯಶ್ ಆಡಿದ ಮಾತುಗಳಿಗೆ ಪುನೀತ್ ಟಾಂಗ್ ಕೊಟ್ರ ಎನ್ನುವ ಅಭಿಮಾನಿ ಬಾರದಿರದು. ಕಿಶೋರ್ ಪತ್ತಿಕೊಂಡ ಅವರು ನಿರ್ಮಾಣ ಮಾಡಲಿದ್ದಾರೆ. 90 ದಿನದ ಚಿತ್ರೀಕರಣ ನಡೆಯಲಿದ್ದು, ಚಿತ್ರಕ್ಕೆ ಚರಣ್ ರಾಜ್ ಸಂಗೀತವಿದ್ದು ತ್ರಿಷಾ ಕುದುವಳ್ಳಿ ಕ್ಯಾಮರಾ ವರ್ಕ್ ಮಾಡಲಿದ್ದಾರೆ. ಒಟ್ಟಿನಲ್ಲಿ ಬಹುಕೋಟಿ ಜೇಮ್ಸ್ ಚಿತ್ರದ ಚಿತ್ರೀಕರಣ ಫೆಬ್ರವರಿ 16 ಶುರುವಾಗಲಿದೆ. ಬೇಸರದ ಸಂಗತಿ ಎಂದರೆ, ನಿರ್ದೇಶಕ ಚೇತನ್ ಕುಮಾರ್ ತಮ್ಮ ಪ್ರತಿ ಚಿತ್ರವನ್ನು ಪೋಸ್ಟರ್ಗಾಗಿ ಫೋಟೋಶೂಟ್ ಮೂಲಕ ಆರಂಭಿಸುತ್ತಿದ್ದರು, ಆದರೆ ಜೇಮ್ಸ್ ವಿಚಾರದಲ್ಲಿ ಅದಾಗಲಿಲ್ಲ. ಪುನೀತ್ ಅವರ ಹಳೆಯ ಫೋಟೋಶೂಟ್ನ ಫೋಟೋಗಳನ್ನೇ ಪೋಸ್ಟರ್ಗೆ ಬಳಸಲಾಗಿತ್ತು. ಸಲಗನಿಗೆ ಹೆಗಲು ಕೊಟ್ಟ ರಿಯಲ್ ಸ್ಟಾರ್ ಉಪೇಂದ್ರ. ದುನಿಯಾ ವಿಜಯ್ ನಟಿಸಿ ನಿರ್ದೇಶನ ಮಾಡಿರುವ ಸಲಗ ಚಿತ್ರದ ಟೀಸರ್ ರಿಲೀಸ್ ಮಾಡುವ ಮೂಲಕ ವಿಜಯ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ದಾರೆ ನಟ ಉಪೇಂದ್ರ. ಬಿಡುಗಡೆಯಾಗಿರುವ ಟೀಸರ್ನಲ್ಲಿ ಡಾಲಿ ಧನಂಜಯ ನಟಿಸಿರುವ ACP ಸಾಮ್ರಾಟ್ ಪಾತ್ರದ ಇಂಟ್ರಡಕ್ಷನ್ ಮತ್ತು ನಾಯಕ ವಿಜಯ್ ಅವರ ವಿಶೇಷ ಲುಕ್ ರಿವೀಲ್ ಆಗಿದೆ. ಸಿನಿಮಾದ ಬಹುತೇಕ ಪಾತ್ರಗಳ ಝಲಕ್ ಕೂಡ ಇದೆ. 1.5 ನಿಮಿಷದ ಟೀಸರ್ ಇದಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ರಾಜಮೌಳಿ ಚಿತ್ರದಲ್ಲಿ ನಾನು ನಟಿಸುತ್ತಿಲ್ಲ ಎಂದ ಸುರೇ. ರಾಜಮೌಳಿ ನಿರ್ದೇಶನದ ಬಹು ನಿರೀಕ್ಷಿತ ಚಿತ್ರ RRR ನಲ್ಲಿ ಸುದೀಪ್ ನಟಿಸುತ್ತಿಲ್ಲ, ಇದು ಸ್ವತಃ ಕಿಚ್ಚ ಸುದೀಪ್ ಸ್ಪಷ್ಟಪಡಿಸಿದ್ದಾರೆ. ಕೆಲ ದಿನಗಳಿಂದ ರಾಜಮೌಳಿ ಚಿತ್ರದಲ್ಲಿ ಸುದೀಪ್ ನಟಿಸಲಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದ್ದು, ಇದನ್ನು ಸುದೀಪ್ ನಿರಾಕರಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ಎಲ್ಲೆಡೆ ಹರಿದಿರುವ ಈ ಸುದ್ದಿ ನಿಜವಲ್ಲ ಎಂಬುದನ್ನು ಸುದೀಪ್ ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ನಾನು ನಟಿಸುತ್ತೇನೆ ಎಂಬ ಸುದ್ದಿಯನ್ನು ಕೇಳಿ ತುಂಬಾ ಎಕ್ಸೈಟ್ಮೆಂಟ್ ನಲ್ಲಿರುವ ಎಲ್ಲರ ಬಗ್ಗೆ ಮತ್ತು ಚಿತ್ರದ ಬಗ್ಗೆ ಗೌರವ ಇಟ್ಟುಕೊಂಡು ನಾನು ಎಲ್ಲರ ಗಮನಕ್ಕೆ ತರಲು ಬಯಸುವ ಸತ್ಯ ಏನು ಅಂದ್ರೆ, ಈ ಸಿನಿಮಾದಲ್ಲಿ ನಟಿಸುವಂತೆ ನನಗೆ ಕೇಳಿಲ್ಲ ಅಥವಾ ಯಾವುದೇ ಮಾತುಕತೆಯೂ ಆಗಿಲ್ಲ ಎಂದು ಸುದೀಪ್ ಹೇಳಿದ್ದಾರೆ. ಅದ್ದೂರಿ ಬರ್ತ್ಡೇ ಬೇಡ ಎಂದ ದರ್ಶನ್. ಫೆಬ್ರವರಿ 16 ದರ್ಶನ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಅಭಿಮಾನಿಗಳು ಸಿದ್ಧತೆ ನಡೆಸಿದ್ದರು, ಆದರೆ ಅದಕ್ಕೆ ದರ್ಶನ್ ಒಪ್ಪಿಗೆ ನೀಡಿಲ್ಲ. ತಮ್ಮ ಹುಟ್ಟುಹಬ್ಬವನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಅವರು ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ. ಹಾರ, ಕೇಕ್, ತುರಾಯಿ, ಪಟಾಕಿ, ಗಿಫ್ಟ್ ಯಾವುದನ್ನೂ ತರಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ನಟ ದರ್ಶನ್. ಹುಟ್ಟುಹಬ್ಬಕ್ಕಾಗಿ ದವಸ ಧಾನ್ಯ ಕೊಡುವಂತೆ ಕೇಳಿಕೊಂಡಿದ್ದಾರೆ ದರ್ಶನ್. ಫುಟ್ಬಾಲ್ ಆಟಗಾರನ ಪತ್ನಿಯಾದ ಪ್ರಿಯಮಣಿ. ನಟಿ ಪ್ರಿಯಮಣಿ ಮತ್ತೆ ಬಾಲಿವುಡ್ಗೆ ಕಾಲಿಟ್ಟಿದ್ದಾರೆ. ಅಜಯ್ ದೇವಗನ್ ನಟನೆಯ ಮೈದಾನ್ ಸಿನಿಮಾದಲ್ಲಿ ಅವರು ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಫುಟ್ಬಾಲ್ ಆಟಗಾರ ಸೈಯದ್ ಅಬ್ದುಲ್ ರಹೀಂ ಅವರ ಬಯೋಪಿಕ್ ಆಧರಿಸಿದ ಸಿನಿಮಾ ಇದಾಗಿದ್ದು, ಇವರ ಪತ್ನಿ ಪಾತ್ರದಲ್ಲಿ ಪ್ರಿಯಮಣಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಅಂದುಕೊಂಡಂತೆ ಆಗಿದ್ದರೆ ಈ ಪಾತ್ರದಲ್ಲಿ ಕೀರ್ತಿ ಸುರೇಶ್ ನಟಿಸಬೇಕಿತ್ತು, ಆದರೆ ಕೀರ್ತಿ ಈ ಚಿತ್ರದಲ್ಲಿ ನಟಿಸುತ್ತಿಲ್ಲ. ಆ ಪಾತ್ರವನ್ನು ಪ್ರಿಯಮಣಿ ನಿರ್ವಹಿಸಲಿದ್ದಾರೆ ಎನ್ನಲಾಗಿದೆ. ಸಾರಾ ಲಿಪ್ಲಾಕ್ಗೆ ಬಾಲಿವುಡ್ ಅಚ್ಚರಿ. ಸಾರಾ ಅಲಿ ಖಾನ್ ಹಾಗೂ ಕಾರ್ತಿಕ್ ಆರ್ಯನ್ ಸಿನಿಮಾ ಘೋಷಣೆಯಾದ ದಿನದಿಂದ ಬಾಲಿವುಡ್ ಸಿನಿಮಾ ಪ್ರೇಮಿಗಳು ಈ ಚಿತ್ರಕ್ಕಾಗಿ ನಿರೀಕ್ಷಿಸುವಂತಾಗಿತ್ತು. ಇದೀಗ ಲವ್ ಆಜ್ಕಲ್ 2 ಚಿತ್ರದ ಟ್ರೈಲರ್ ರಿಲೀಸ್ ಆಗಿದ್ದು, ಇಬ್ಬರ ಕೆಮಿಸ್ಟ್ರಿಗೆ ಬಾಲಿವುಡ್ ಬೆರಗಾಗಿದೆ. ಯುವ ಜನಾಂಗದಲ್ಲಿ ಸಖತ್ ಕುತೂಹಲ ಮೂಡಿಸಿದೆ. ರಿಲೀಸ್ ಆಗಿರುವ ಟ್ರೈಲರ್ನಲ್ಲಿ ಸಾರಾ ಅಲಿ ಖಾನ್ ಮತ್ತು ನಟ ಕಾರ್ತಿಕ್ ಆರ್ಯನ್ ಪರಸ್ಪರ ಲಿಪ್ಲಾಕ್ ಮಾಡುವ ದೃಶ್ಯಗಳು ಕ್ಷಣ ಮಾತ್ರದಲ್ಲಿ ವೈರಲ್ ಆಗಿವೆ. ಈ ದೃಶ್ಯದಲ್ಲಿ ಸಾರಾ ಮತ್ತು ಕಾರ್ತಿಕ್ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಕೆಮಿಸ್ಟ್ರಿ ಕಂಡು ಬೀಟೋನ್ ಬೆರಗಾಗಿದೆ. ದರ್ಬಾರ್ ನೋಡಿದ ರಾಘವ. ರಜನಿಕಾಂತ್ ನಟನೆಯ ದರ್ಬಾರ್ ಚಿತ್ರವನ್ನು ಜನಪ್ರಿಯ ನಟ ರಾಘವ್ ಲಾರೆನ್ಸ್ ನೋಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಿನಿಮಾ ನೋಡಿದ ಬಳಿಕ ರಜನಿಕಾಂತ್ ಜೊತೆ ಕ್ಯಾಮರಾಗೆ ಪೋಸ್ ನೀಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.